हाय हेलो नमस्ते वेलकम टू सक्षम मीडिया यूट्यूब चैनल मोदलेदागि ओंदु वीडियो ना नीवु लाइक माडि हागू नम्म चैनल अन्नु इन्नू कूड नीवु सब्स्क्राइब माड्कोंडिल्ल अंतंद्रे ई कूडले सब्स्क्राइब माड्कोळ्ळि इदीग ड्रोन प्रताप रवरु बिग् बॉस नल्लि होगिद्दारे अंड अवरु अल्लि चेन्नागि कूड आड्ता इद्दारे सो स्टार्टिंग इवरु होगुवाग इवर मेले अनेक ट्रोल गळु आग्ता इद्वु बट अल्लि ओंदु वार इवरन्न नोडिदंतह जनरु कंप्लीट आगि चेंज आग्तारे सो इवर मेलिद्दंतह एल्ला ट्रोल गळन्न मरेतु इवरन्न सपोर्ट माड्लिक्के होग्तारे अंड किच्च सुदीप रवरु वारद जोते किच्च जोते ई ओंदु कार्यक्रमदल्लि ड्रोन प्रताप रवर परवागि निंतु ಮಾತನಾಡ್ತಾರೆ ಸೊ ಇದರಿಂದಾಗಿ ತುಂಬಾ ಜನ ಇವರನ್ನ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಇಡೀ ಪ್ರಪಂಚದಲ್ಲಿ ತಪ್ಪನ್ನ ಮಾಡದೇ ಇರುವ ವ್ಯಕ್ತಿ ಯಾರು ಇಲ್ಲ ಸೊ ಎಲ್ಲರೂ ಕೂಡ ಒಂದೊಂದು ತಪ್ಪನ್ನ ಮಾಡೇ ಇರ್ತಾರೆ ಸೊ ಅದೇ ರೀತಿ ಇದೀಗ ಪ್ರತಾಪ್ ಅವರು ಕೂಡ ಒಂದು ತಪ್ಪನ್ನ ಮಾಡಿದ್ದಾರೆ ಸೊ ಇದೀಗ ಅದನ್ನ ಸರಿಪಡಿಸಿಕೊಳ್ಳಲು ಅಂಡ್ ತನ್ನ ಒಂದು ವ್ಯಕ್ತಿತ್ವವನ್ನ ತೋರಿಸಲಿಕ್ಕೆ ಬಿಗ್ ಬಾಸ್ ನ ಮನೆಗೆ ಬಂದಿದ್ದಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಸೊ ಇದೀಗ ಇವರ ಮೇಲಿದ್ದಂತಹ ಎಲ್ಲಾ ನೆಗೆಟಿವ್ ಟ್ರೋಲ್ಗಳು ಇದೀಗ ಪಾಸಿಟಿವ್ ಟ್ರೋಲ್ ಆಗಿ ಬದಲಾಗ್ತಾ ಇದೆ ಸೊ ಇದೀಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ ರವರೇ ಗೆಲ್ಬೇಕು ಅಂತ ಎಲ್ಲಾ ಕಡೆ ಇದೀಗ ಹೇಳ್ತಾ ಇದ್ದಾರೆ ಸೊ ಆದ್ರೆ ಕೆಲವು ದಿನಗಳ ಹಿಂದೆ ಡ್ರೋನ್ ಪ್ರತಾಪ್ ರವರ ವಿರುದ್ಧ ಜಗ್ಗೇಶ್ ರವರು ಒಂದು ಮಾತನ್ನ ಆಡಿರ್ತಾರೆ ಸೊ ಈ ರೀತಿಯ ಮೂರು ಕಮೆಂಟ್ ಒಂದು ಎಲ್ಲಾ ಕಡೆ ತುಂಬಾನೇ ವೈರಲ್ ಆಗತ್ತೆ ಸೊ ಯಾವುದೇ ಒಂದು ಟ್ರೋಲ್ ಪೇಜ್ಗೆ ಇದೀಗ ಜಗ್ಗೇಶ್ ರವರು ಪ್ರತಾಪ್ ರವರಿಗೆ ಮಾಡಿದ್ದಾರೆ ಅಂತ ಎಲ್ಲಾ ಕಡೆ ಕೂಡ ವೈರಲ್ ಆಗತ್ತೆ ಸೊ ಆ ಒಂದು ಪೋಸ್ಟ್ ಇದೀಗ ನೋಡ್ತಾ ಇರ್ಬೋದು ನೀವು ಈವನು ನಾಟ್ ಓನ್ಲಿ ಎ ರಿಲೇಟಿವ್ ಹಿ ಈಸ್ ಅ ಚೀಟೆಡ್ ಎವ್ರಿವನ್ ಎಚ್ಚರ ಈ ಮನುಷ್ಯ ಎಲ್ಲರ ಡೊಂಗಿಯನ್ನ ಮಾಡಿ ಎಲ್ಲರನ್ನ ನಂಬಿಸಿ ಬದುಕಲು ಯತ್ನಿಸುತ್ತಾನೆ ಸೊ ಹಾಗೆ ನೆಕ್ಸ್ಟ್ ಕಮೆಂಟ್ ಅಲ್ಲಿ ನೋಡ್ತಾ ಇರ್ಬೋದು ಇವನ ಚೆಕ್ ಮಾಡಿ ದೀರ್ಘಾವಧಿ ಒಬ್ಬ ಫ್ರಾಡ್ ಸಿಗುತ್ತಾನೆ ಇವನ ಪ್ಲಾನ್ ಬೇರೆ ಇರುತ್ತೆ ತನ್ನ ಬದುಕಲ್ಲಿ ನಾ ಕಂಡ ಮೋಸ್ಟ್ ಎಜುಕೇಟೆಡ್ ಫ್ರಾಡ್ ಇವನು ಅಂತ ಈ ರೀತಿಯಲ್ಲಿ ಕಮೆಂಟ್ ಅನ್ನ ಯಾವ್ದೋ ಒಂದು ಟ್ರೋಲ್ ಪೇಜ್ ಗೆ ಜಗ್ಗೇಶ್ ರವರು ಮಾಡಿದ್ದಾರೆ ಅಂತ ಎಲ್ಲಾ ಕಡೆ ಹರಿದಾಡುತ್ತೆ ಸೊ ಇದ್ರ ಬಗ್ಗೆ ಇದೀಗ ನಟ ಜಗ್ಗೇಶ್ ರವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ಒಂದು ಫೋಟೋವನ್ನ ಅಪ್ಲೋಡ್ ಮಾಡುವ ಮೂಲಕ ಈ ರೀತಿಯಲ್ಲಿ ಅವರು ಬರ್ಕೊಂಡಿದ್ದಾರೆ ಮಿತ್ರರೇ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಹಿಂದಿನ ಮುಖವನ್ನ ಫೋಟೋಶೂಟ್ ಬಳಸಿ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನೆಗೆಟಿವ್ ಪೋಸ್ಟ್ ಹಾಕಿದಂತೆ ಮಾಡಿದ್ದಾರೆ ಕ್ಷಣಿಕ ಖುಷಿ ಅವರಿಗೆ ಸಿಕ್ಕಬಹುದು ನೆನಪಿಡಿ ಸಿಕ್ಕಿಬಿದ್ದರೆ ನಿಮ್ಮ ಜನ್ಮ ಸಾಕು ಎನ್ನುವಂತೆ ಮಾಡುತ್ತದೆ ಇಂದಿನ ಕಾನೂನು ಸೊ ಇದರಲ್ಲೇ ಗೊತ್ತಾಗತ್ತೆ ಆ ಒಂದು ಪೋಸ್ಟ್ ಮಾಡಿರೋದು ಫೇಕ್ ಸೊ ಜಗ್ಗೇಶ್ ರವರು ಇಲ್ಲಿ ನೀಟಾಗಿ ಹೇಳ್ತಿದ್ದಾರೆ ಆ ಒಂದು ಪೋಸ್ಟ್ ಅನ್ನ ನಾನು ಅಪ್ಲೋಡ್ ಮಾಡಿಲ್ಲ ಸೊ ಯಾರೋ ಒಬ್ರು ಫೇಕ್ ಆಗಿ ಕ್ರಿಯೇಟ್ ಅನ್ನ ಮಾಡಿಬಿಟ್ಟು ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಸ್ನೇಹಿತರೆ ನನ್ನ ಬದುಕಲ್ಲಿ ನಾನು ಯಾರನ್ನು ನೋಯಿಸುವಂತ ಗುಣವಿಲ್ಲ ನನ್ನ ದ್ವೇಷಿಸುವವರನ್ನು ಗೌರವಿಸುವೆ ಒಂದು ವೇಳೆ ಇಷ್ಟವಾಗದಿದ್ದರೆ ಅವರಿಂದ ದೂರ ಉಳಿಯುವೆ ನನಗೀಗ 61 ನಾನು ಯಾಕೆ ನನ್ನ ಮಕ್ಕಳಿನ ವಯಸ್ಸಿನವರೊಂದಿಗೆ ತರ್ಕ ಮಾಡುವೆ ನನ್ನ ಮೇಲೆ ನಂಬಿಕೆ ಇರಲಿ ಇಂಥ ಪೋಸ್ಟ್ಗಳು ಬಂದರೆ ಶೇರ್ ಮಾಡಿ ಅಂತ ಇದೀಗ ನಟ ಜಗ್ಗೇಶ್ ರವರು ಅವರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡುವ ಮೂಲಕ ಇದರ ಬಗ್ಗೆ ಮಾತನಾಡಿದ್ದಾರೆ ಸೊ ಈ ಒಂದು ಪೋಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫೇಕು ಸೊ ಯಾರೋ ಒಬ್ರು ಕ್ರಿಯೇಟ್ ಮಾಡಿ ಇದನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ಪ್ರತಾಪ್ ರವರನ್ನು ಯಾರೋ ಟ್ರೋಲ್ ಮಾಡುವಂತಾರೆ ಈ ಒಂದು ಕೆಲಸವನ್ನ ಇದೀಗ ಮಾಡಿದ್ದಾರೆ ಇದನ್ನ ನೋಡಿದಂತಹ ಕೆಲವೊಬ್ರು ಕೂಡ ಇದರ ಬಗ್ಗೆ ಕಮೆಂಟ್ ಅನ್ನ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಬಗ್ಗೆ ಮೊನ್ನೆ ಪೋಸ್ಟ್ ಬಂದಿತ್ತು ನೀವು ಯಾಕೆ ಹಾಕಬೇಕು ಆ ತರ ಅಂತ ನಂಗೂ ಅನಿಸಿತ್ತು ನಿಮ್ಮ ಕಡೆ ಕ್ಲಾರಿಟಿ ಬಂದ ಮೇಲೆ ಗೊತ್ತಾಯಿತು ಅಂತ ಈ ರೀತಿ ಒಬ್ರು ಕಮೆಂಟ್ ಮಾಡಿದ್ದಾರೆ ಸೊ ಅದಕ್ಕೆ ನಟ ಜಗ್ಗೇಶ್ ಅವರು ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಇಂದಿನ ಆಧುನಿಕ ಆವಿಷ್ಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ AI ಇದನ್ನ ಬಳಸಿ ಮರ್ಯಾದೆಯಾಗಿ ಬಾಳುವವರ ಬಗ್ಗೆ ಆಟ ಆಡುವ ಗುಣವನ್ನ ಬೆಳೆಸಿಕೊಂಡಿದ್ದಾರೆ ಅವರಿಗೆ ಗೊತ್ತಿಲ್ಲ ದೇಶದ ಹಳೆಯ IPC ಕಾನೂನು ಬದಲಾಗಿದೆ ಸಿಕ್ಕಿಬಿದ್ದರೆ ನನಕ ಮೇಲೆಲ್ಲ ಬದಲಾಗಿ ಕಾನೂನಿನ ಉರುಳೆ ನರಕ ಅಸಹ್ಯವಾಗುತ್ತೆ ಇಂಥ ಕ್ರೂರ ಕೃತ್ಯವನ್ನ ನೋಡಿ ಸೈಬರ್ ದೂರು ಹೋಗಿದೆ ಇದರ ಬಗ್ಗೆ ಸೊ ಇದ್ರ ಬಗ್ಗೆ ಸೈಬರ್ ದೂರು ಕೂಡ ಹೋಗಿದೆ ಸೊ ಏನಾಗಲಿದೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಅಂಡ್ ಇದ್ರ ಬಗ್ಗೆ ಇನ್ನೊಬ್ರು ಕೂಡ ಕಾಮೆಂಟ್ ಅನ್ನ ಮಾಡಿದ್ದಾರೆ ಹೌದು ಪ್ರತಾಪ್ ರವರ ವಿರುದ್ಧ ಕಾಮೆಂಟ್ ಮಾಡಿದ್ದೀರಾ ಎಂದು ಇಲ್ಲ ಸಲ್ಲದ ಟ್ರೋಲ್ಗಳು ನಿಮ್ಮ ಮೇಲೆ ಆಗುತ್ತಿವೆ ಇದಕ್ಕೆ ಸ್ಪಷ್ಟನೆ ನೀಡಿದ್ದು ಇವಾಗ ಒಳ್ಳೆಯದಾಯಿತು ಕೆಲವರಿಗೆ ನಿಮ್ಮ ಬಗ್ಗೆ ಇದ್ದ ಕೀಳರಿಮೆ ಕ್ಲಿಯರ್ ಆಗಿದೆ ಸೊ ಈ ರೀತಿಯಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಅಂಡ್ ಇದಕ್ಕೂ ಕೂಡ ಇದೀಗ ನಟ ಜಗ್ಗೇಶ್ ರವರು ಉತ್ತರವನ್ನ ನೀಡಿದ್ದಾರೆ ನನ್ನ ನಡೆದು ಬಂದ ಹಾದಿಯನ್ನ ಗಮನಿಸಿದರೆ ಕೀಳರಿಮೆ ಎಲ್ಲ ಭುಜ ಎತ್ತಿ ಬಾಳುವುದನ್ನ ಕಲಿಯುತ್ತಾರೆ ತಮಾಷೆಯೆಲ್ಲ ಬದುಕು ಸಾಧನೆ ಮಾಡದೆ ದಿನ ದೂಡಿದರೆ ಮುಂದೆ ಯಾರು ಮೂಸಿ ನೋಡುವರು ಅಂತ ಘೋರವಾಗುತ್ತೆ ಬದುಕು ಸೊ ಈ ರೀತಿಯಲ್ಲಿ ಅವರ ಒಂದು ಕಾಮೆಂಟ್ ಅನ್ನ ಮಾಡಿದ್ದಾರೆ ಸೊ ಇದೀಗ ನಟ ಜಗ್ಗೇಶ್ ರವರು ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ತುಂಬಾ ಜನ ನಟ ಜಗ್ಗೇಶ್ ಅವರಿಗೆ ಕೇಳ್ತಾ ಇದ್ರು ಸೊ ಒಬ್ಬ ಚಿಕ್ಕ ಹುಡುಗನಿಗೆ ಯಾಕೆ ನೀವು ಈ ರೀತಿಯಲ್ಲಿ ಶಿಕ್ಷೆಯನ್ನ ನೀಡ್ತಾ ಇದ್ದೀರಿ ಎಲ್ಲರೂ ಕೂಡ ಕ್ಷಮಿಸಿದ್ದಾರೆ ಸೊ ಮತ್ತೆ ಯಾಕೆ ಆತನಿಗೆ ಇನ್ನೊಂದು ಚಾನ್ಸ್ ನೀವು ಕೊಡ್ತಾ ಇಲ್ಲ ಯಾಕೆ ಈ ರೀತಿಯಲ್ಲಿ ಶಿಕ್ಷೆಯನ್ನ ನೀಡಿದ್ದೀರಿ ಅಂತ ತುಂಬಾ ಜನ ಕಾಮೆಂಟ್ ಅನ್ನ ಮಾಡ್ತಾ ಇದ್ರು ಸೊ ಅದಕ್ಕೆ ನಟ ಜಗ್ಗೇಶ್ ಅವರು ಇದೀಗ ಉತ್ತರವನ್ನ ನೀಡಿದ್ದಾರೆ ಅಂಡ್ ಇದೀಗ ಡ್ರೋನ್ ಪ್ರತಾಪ್ ರವರಿಗೆ ಎಲ್ಲಾ ಕಡೆಯಿಂದಲೂ ಕೂಡ ತುಂಬಾನೇ ಸಪೋರ್ಟ್ ಗಳು ಸಿಗ್ತಾ ಇವೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು